ಶಿವಮೊಗ್ಗ ನಗರದ ಹೊರವಲಯ ಗಾಡಿಕೊಪ್ಪ ಗ್ರಾಮದಲ್ಲಿರುವ ಡೆಂಟಲ್ ಕಾಲೇಜ್ ಹಾಗೂ ಕ್ಲಿನಿಕ್ ಬಳಿ ಬುಧವಾರ ಸಂಜೆ ಬೃಹದಾಕಾರದ ನಾಗರಹಾವೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ ಘಟನೆ ನಡೆಯಿತು. ವಿಷಯ ತಿಳಿದ ಸ್ಥಳಕ್ಕಾಗಮಿಸಿದ ಉರ್ಗ ಸಂರಕ್ಷಕ ಸ್ನೇಹ ಕಿರಣ್ ಅವರು ಸುರಕ್ಷಿತವಾಗಿ ಹಾವನ್ನು ಸಂರಕ್ಷಿಸಿದ್ದಾರೆ. ಸದರಿ ನಾಗರಹಾವು ಸುಮಾರು 4.5 ಅಡಿ ಉದ್ದವಿದೆ ಎಂದು ಸ್ನೇಹ ಕಿರಣ್ ಅವರು ಮಾಹಿತಿ ನೀಡಿದ್ದಾರೆ. ಅದು ಸ್ಟ್ರೈಪ್ಸ್ ಇದೆ, ಫಸ್ಟ್ ಟೈಮ್ ಈ ತರ ಸ್ಟ್ರೈಪ್ಸ್ ನೋಡ್ತಾರೆ. ನಮ್ ಸುಮಾರು ಸ್ಕಿನ್ಸ್ ಎಲ್ಲ ಚೇಂಜ್ ಇರುತ್ತೆ. ಹೇಳೋದು ಯಾರೇ ಆಗ್ಲಿ ಒಬ್ರು ಕಷ್ಟ ಟೈಮಲ್ಲಿ ಹಾವನ್ನ ಹಿಡಿಯಕ್ಕೆ ಅವಕಾಶ ಮಾಡಕ್ ಹೋಗ್ಬೇಡಿ. ಹಾ ಸರ್, ಜನಗಳಿಗೆ ಹೆಂಗನ್ಸುತ್ತಂದ್ರೆ ನಾವು ಅದನ್ನ ಹಿಡಿಬಹುದು. ಹೋಗಲ್ಲ ಸರ್. ಏನ್ ಸರ್ ಇದು ಕತ್ಲಲ್ಲು? ಬನ್ನಿ ಬನ್ನಿ ಬನ್ನಿ. ಬನ್ನಿ ಬೇಗ. ಅಫ್ನಾನ್ ತಿಳಿಸ್ಬೇಡ. ಅಡಿಗೆಲ್ಲ ಸುಳ್ಕೊಂಡ್ರೆ ಎಲ್ಲ ಡಿಸೈನ್ ಏನು ಗಳಿಗೆ ಇರುತ್ತಂತಲ್ಲ ಉಸಿರು ನೋಡಿ ಸೌಂಡ್. ಇವರು ಶಶಿಯಣ್ಣ. ಶಶಿಯಣ್ಣ ಹಾಕ್ ಬಿಡ ಬಾರ ಈ ಕಡೆ ಇದೆ. ಅವತ್ ಕುಕ್ಕೆ ಮೇಲೆ ಪಿಕ್ಚರ್ ಬಿಟ್ಟಿತ್ತು. ಒಂದ್ ಸಾರಿ ಮೈ ಮೇಲೆ ಹಾಕ್ಬಿಟ್ಟಿದ್ರು ಮರಿ ಅಲ್ವಿ ಹತ್ರ ಟೈಪ್ ಅಲ್ವೇ ಅವ ನಾನೇ ಕಾಯ್ದಿದ್ದಲ್ಲ ಕಣ್ಣ.